ಕಡೆ ಸ್ನೇಹಿತನನ್ನ ಸಮರ್ಥಿಸಿಕೊಳ್ಳೋ ಭರದಲ್ಲಿ ನಿರ್ದೇಶಕ ನಂದಕಿಶೋರ್ ವಿವಾದಾತ್ಮಕ ಹೇಳಿಕೆನ ಕೊಟ್ಟಿದ್ದಾರೆ. ದರ್ಶನ್ ಫೋಟೋ ಎಐ ತಂತ್ರಜ್ಞಾನ ಬಳಸಿ ಸೃಷ್ಟಿ ಮಾಡಬಹುದು ಅಂತ ಚರ್ಚೆ. Hey, tell that fellow to shut up his mouth, I say. Whoever it is. Book him under, as a witness, iga kesali yurna. Yurna book madri kesali, witness agi. Let him prove it is an AI. Yaar police station or case tagondidira avaru. Summon him as a witness. Let him prove what is AI ante. Do it in your movie, I say. ನಿನ್ಗಿದು ಬೇಕಿತ ಮಗನೇ ವಾಪಸ್ಸು ಶಿವನೇ. ಈ ಬಗ್ಗೆ ಇಂದು ಮತ್ತೆ ಮಾತನಾಡಿದ ಪರಮೇಶ್ವರ್, ಇದೆಲ್ಲ ಹೇಗ್ ಸಾಧ್ಯವಾಯ್ತು ಅಂತ ವರದಿ ಕೇಳಿದ್ದೀನಿ, ಮಾನಿಟರಿಂಗ್ ಲ್ಯಾಬ್ಸ್ ಆದಾಗ ಇದೆಲ್ಲ ಆಗತ್ತೆ, ಸರ್ಕಾರಕ್ಕೆ ಇದರಿಂದ ಯಾವುದೇ ಮುಜುಗರ ಆಗಿಲ್ಲ ಅಂತ ಹೇಳಿದ್ರು. ಇನ್ನೊಂದು ಏನ್ಲ ಪರಮೇಶ್ವರ್, ಮುಜುಗರ ಆಗಿಲ್ಲ ಅಂತ ಹೇಳ್ತಿದ್ದೀರಲ್ಲ ಹೋಮ್ ಮಿನಿಸ್ಟ್ರೆ, ನಿಮ್ಗೆ ಯಾವುದು ಮುಜುಗರ ಆಗತ್ತೆ ಅಂತ ಬರ್ಕೊಡ್ರಿ, ಹಾಳಾಗಿ ಹೋಗ್ಲಿ, ಅದನ್ನಾರು ನೋಡೋಣ. ಮಾನ್ಯ ಗೃಹಮಂತ್ರಿ ಅವರೇ, ಪರಮೇಶ್ವರ್ ಅವರೇ, ನೀವು ಪರಮೇಶ್ವರ, ಪರಮೇಶ್ವರನೇ ಈ ರೀತಿ ಆದ್ರೆ ಸಾಮಾನ್ಯ ಜನಗಳ ಗತಿ ಏನು? ರೇಪ್ ಆದ್ರೆ ಮುಜುಗರ ಇಲ್ಲ, ಡಕಾಯಿತಿ ಆದ್ರೆ ಮುಜುಗರ ಇಲ್ಲ, ಭ್ರಷ್ಟಾಚಾರ ನಡೆದ್ರೆ ಮುಜುಗರ ಇಲ್ಲ, ಕಾಸ್ ತಿಂದ್ರೆ ಮುಜುಗರ ಇಲ್ಲ. ಯಾವ್ದ್ರಿ ಮುಜುಗರ ಆಗತ್ ನಿಮಗೆ ಹೇಳ್ರಿ, ಹೋಗ್ಲಿ. ಮಕ್ಕಳ ಎಲ್ಲ ಕೆಲಸ ಯೂಸಿ ಮಾಡ್ಕೊಂಡ್ಬಿಟ್ಟಿದ್ರ, ಯಾವ್ದು ನಿಮಗ್ ಮುಜುಗರ ಆಗತ್ ಹೇಳ್ರಿ? ಈ ಈ ಬಂಡ ಎಮ್ಮೆ ಚರ್ಮದ ಸರ್ಕಾರಗಳಿಗೆ ವೋಟ್ ಹಾಕಿಸ್ಕೊಳಕ್ ಮುಜುಗರ ಆಗಲ್ಲ ನಿಮಗೆ ಇವೆಲ್ಲ ಮಾಡಕ್ಕಾಗದೆ ಇದ್ದಾಗ? ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ, ಇದೇನಾ ನೀವು ವ್ಯವಸ್ಥೆ ಬದಲಾಯಿಸ್ತಿರೋದು? ಈ ಜೈಲು ಮೇಲೆ ಎಷ್ಟು ರಿಪೋರ್ಟ್ ಬೇಕ್ರಿ? ದಾಳಿ ನಡೆದಾಗ ಸಿಕ್ಕಬಾರದ್ದೆಲ್ಲ ಸಿಕ್ಕುವಂತ ಜೈಲ್ ಪ್ರಮೈಸಸ್ ಅಲ್ಲಿ ಮುಜುಗರ ಆಗಲ್ಲ ಅಂದ್ರೆ ಹೋಮ್ ಮಿನಿಸ್ಟ್ರೇ ನಾಚಿಕೆ ಆಗೋದಿಲ್ವೇ? ಬದುಕೋದಕ್ಕೆ ಐ ಡಿಡ್ ನಾಟ್ ಥಿಂಕ್ ಮೈ ಫ್ರೆಂಡ್ ಡಾಕ್ಟರ್ ಪರಮೇಶ್ವರ್ ಕ್ಯಾನ್ ಬಿ ದಿಸ್ ಇನ್ಸೆನ್ಸಿಟಿವ್. ನಾನು ಅನ್ಕೊಂಡಿರಲಿಲ್ಲ ಇವತ್ತು. ಐ ಎಕ್ಸ್ಪೆಕ್ಟೆಡ್ ಹಿಮ್ ಟು ಬಿ ಮೋರ್ ಟಫ್. ನಿನ್ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ. ನಾಟ್ ಬಿಕಾಸ್ ಎ ದರ್ಶನ್ ಕೇಸ್ ಅಂತಲ್ಲ. ಆಫೀಸರ್ಸ್ ಜೈಲ್ ಆಕಾಶದಲ್ಲಿ ಗರುಡ ಹಿಡ್ಕೋನಂತ ಅಂದಂಗ ಆಗೋಯ್ತು.